ಅಘಾಡಿ ಸರ್ಕಾರವನ್ನ ಉಳಿಸಿಕೊಳ್ಳೋದಕ್ಕೆ ಶರದ್ ಪವಾರ್ ತಂತ್ರವನ್ನ ಆರೋಪಿಸ್ತಾ ಇದ್ದಾರೆ. ಉದ್ಧವ್ ಠಾಕ್ರೆ ರಾಜೀನಾಮೆ ಪಕ್ಕಾ ಅಂತ ಹೇಳಲಾಗ್ತಾ ಇದೆ. ಏಕನಾಥ್ ಶಿಂದೆಯನ್ನ ಸಿಎಂ ಮಾಡುವಂತೆ ಸಲಹೆಯನ್ನ ಶರದ್ ಪವಾರ್ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇರುವಂತದ್ದು. ಮೈತ್ರಿ ಪಕ್ಷದ ನಾಯಕರಿಂದ ಉದ್ಧವ್ ಠಾಕ್ರೆಗೆ ಸಲಹೆಯನ್ನ ನೀಡಲಾಗ್ತಾ ಇದೆ. ಸಂಜೆಯಷ್ಟೇ ರಾಜೀನಾಮೆಗೆ ಸಿದ್ಧ ಅಂತ ಉದ್ಧವ್ ಠಾಕ್ರೆ ಕೂಡ ಹೇಳಿದ್ರು. ಇದರ ಬೆನ್ನಲ್ಲೇ ಶಿಂದೆ ಅವರಿಗೆ ಪಟ್ಟ ಕಟ್ಟಬೇಕು ಕಟ್ಟಿ ಅನ್ನೋ ಥರದ ಸಲಹೆಯನ್ನ ಮೈತ್ರಿ ನಾಯಕರು ಈಗ ರೆಡಿ ಮಾಡಿಕೊಂಡಿದ್ದಾರೆ. ಶರದ್ ಪವಾರ್ ಈಗ ಈ ತಂತ್ರವನ್ನ ಹಿಡಿಯೋದಕ್ಕೆ ಈಗ ಸಿದ್ಧರಾಗಿರುವಂಥದ್ದು. ಆದರೆ ಮೈತ್ರಿಕೂಟವೇ ಬೇಡ ಅಂತ ಏಕನಾಥ ಶಿಂದೆ ಹೇಳ್ತಾ ಇರುವಂಥದ್ದು. ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಏನಾಗುತ್ತೆ ಅನ್ನುವಂಥದ್ದು ಈಗ ಕುತೂಹಲವನ್ನ ಕೆರಳಿಸಿದೆ. ಅಘಾಡಿ ಸರ್ಕಾರ ಉಳಿಯುತ್ತಾ ಇಲ್ವಾ ಅನ್ನುವಂಥದ್ದು ಈಗ ಸಾಕಷ್ಟು ದೊಡ್ಡ ಮಟ್ಟದ ಕುತೂಹಲವನ್ನು ಕೆರಳಿಸ್ತಾ ಇರುವಂಥದ್ದು. ಈಗ ಶಿಂದೆ ಅವರಿಗೆ ಪಟ್ಟ ಕಟ್ಟೋದಕ್ಕೆ ಈಗ ಮೈತ್ರಿ ಪಕ್ಷಗಳು ಅವರು ನಾಯಕರುಗಳೆಲ್ಲರೂ ಕೂಡ ಈಗ ಹೇಳ್ತಾ ಇರುವಂಥದ್ದು, ಸಲಹೆಯನ್ನು ಕೊಟ್ಟಿದ್ದಾರೆ. ಆದರೆ ಇದಕ್ಕೆ ಉದ್ಧವ್ ಠಾಕ್ರೆ ಒಪ್ಕೊಳ್ತಾರಾ, ಅವರು ಒಪ್ಕೊಂಡ್ರೂ ಶಿಂದೆ ಅವರು ಒಪ್ಕೊಳ್ತಾರ, ಈ ಥರದ ಪ್ರಶ್ನೆಗಳೀಗ ಮೂಡ್ತಾ ಇರುವಂಥದ್ದು. ಓಕೆ, ಇದೆಲ್ಲದರ ನಡುವೆ ಒಂದು ಬೆಳವಣಿಗೆ ಕೂಡ ಆಗಿರುವಂಥದ್ದು. ಸಿಎಂ ಅಧಿಕೃತ ನಿವಾಸ ಆಗಿರುವಂಥ ವರ್ಷವನ್ನು ಉದ್ಧವ್ ಠಾಕ್ರೆ ತೊರೆದಿದ್ದಾರೆ. ವರ್ಷದಿಂದ ನೇರವಾಗಿ ಮಾತೋಶ್ರೀಗೆ ಉದ್ಧವ್ ಠಾಕ್ರೆ ತೆರಳಿರುವಂಥದ್ದು. ಅದು ಕೂಡ ಲಗೇಜ್ ಸಮೇತವಾಗಿ ಮಾತೋಶ್ರೀಗೆ ಶಿಫ್ಟ್ ಆಗಿದ್ದಾರೆ ಉದ್ಧವ್ ಠಾಕ್ರೆ. ಇದೆಲ್ಲದರ ನಡುವೆ ಈಗ ಕುತೂಹಲವನ್ನು ಮೂಡಿಸಿರುವಂಥದ್ದು, ಯಾಕೆ ಈ ಥರದ ನಡೆಯನ್ನು ಉದ್ಧವ್ ಠಾಕ್ರೆ ಮಾಡಿದ್ರು ಅಂತ. ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡುವಂಥ ಹಿನ್ನೆಲೆಯಲ್ಲೇ ಈ ರೀತಿಯಾಗಿ ಲಗೇಜ್ ಎಲ್ಲವನ್ನು ಕೂಡ ಶಿಫ್ಟ್ ಮಾಡಿಸಿದ್ರು ಅನ್ನುವಂಥ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾರಾ, ಅಘಾಡಿ ಸರ್ಕಾರ ಪತನ ಆಗುತ್ತಾ ಅನ್ನುವಂಥ ಪ್ರಶ್ನೆ ಈಗ ಮೂಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂಥ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬೀರ್. ಈಗ ಮನೆಯನ್ನು ಖಾಲಿ ಮಾಡಿರುವಂಥದ್ದು ಇವೆಲ್ಲವನ್ನು ಕೂಡ ಗಮನಿಸ್ತಾ ಇದ್ರೆ, ಈಗಿನ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ರೆ ಅಘಾಡಿ ಸರ್ಕಾರ ಪತನ ಆಗುತ್ತಾ ಹೇಗೆ ಅಂತ, ಏನಾದರೂ ಅದನ್ನು ಉಳಿಸ್ಕೊಳ್ಳುವಂಥ ಪ್ರಯತ್ನಗಳು ಆಗ್ತಾ ಇದೆಯಾ ಹೇಗೆ? ಮಾದೇಶ್, ಸರ್ಕಾರವನ್ನ ಉಳಿಸ್ಕೊಳ್ಳುವಂತ ನಿಟ್ಟಿನಲ್ಲಿ ಎಲ್ಲಾ ಪ್ರಯತ್ನಗಳು ಒಂದ್ ಕಡೆ ನಡೀತಾ ಇದ್ರೆ, ಮತ್ತೊಂದು ಕಡೆ ಸರ್ಕಾರವನ್ನು ಉರುಳಿಸ್ಲಿಕ್ಕೆ ಎಲ್ಲಾ ತರದ ತಯಾರಿಗಳು ನಡೀತಾ ಇದಾವೆ. ಈವರೆಗೂ ಕೂಡ ಗುವಾಹಟಿಲಿ 41 ಜನ ಶಾಸಕರು ಇದ್ರು. ಇದಕ್ಕೆ 4 ಜನ ಶಾಸಕರು ಈಗ ಹೆಚ್ಚುವರಿಯಾಗಿ ಸೇರ್ಪಡೆಯಾಗಿದ್ದಾರೆ. ಹೀಗಾಗಿ ಬಂಡಾಯ ಶಾಸಕರ ಸಂಖ್ಯೆ 45ಕ್ಕೆ ಏರಿರುವಂತ ಹಿನ್ನೆಲೆಯಲ್ಲಿ ಮೈತ್ರಿ ಸರ್ಕಾರ ಉಳಿಯುವಂತದ್ದು ಬಹುತೇಕ ಅನುಮಾನ ಆಗಿದೆ. ಎಲ್ಲ ರೀತಿಯಾದಂತಹ ಆಫರ್ಗಳನ್ನ ಕೊಟ್ಟಾದ ಮೇಲೂ ಕೂಡ ಬಂಡಾಯ ಶಾಸಕರು ಅವರ ಬಂಡಾಯ ಶಮನ ಆಗುವಂತ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಹೀಗಾಗಿ ರಾಜೀನಾಮೆ ಒಂದೇ ಈಗ ಉದ್ಧವ್ ಠಾಕ್ರೆ ಮುಂದೆ ಉಳಿದಿರುವಂತಹ ಆಪ್ಷನ್ ಆಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಅವರು ಸರ್ಕಾರಿ ಅಧಿಕೃತ ನಿವಾಸವನ್ನ ಈಗ ತೊರೆದಿರುವಂತದ್ದು. ಅವರು ವರ್ಷದಿಂದ ಈಗ ಮಾತೃಶ್ರೀಗೆ ತಮ್ಮ ನಿವಾಸವನ್ನ ಕೂಡ ಬದಲಿಸಿದ್ದಾರೆ. ಬಹುತೇಕ ಅವರು ನಾಳೆ ರಾಜೀನಾಮೆ ಕೊಡುವಂತ ಎಲ್ಲಾ ಸಾಧ್ಯತೆಗಳಿದ್ದಾವೆ. ಇವತ್ತು ಸಂಜೆ ಏನು ಮುಂಬೈನಲ್ಲಿ ಒಂದು ಅತ್ಯುನ್ನತ ಮಹತ್ವದ ಸಭೆ ನಡೆದಿತ್ತು. ಈ ಸಂದರ್ಭದಲ್ಲಿ ಉದ್ಧವ್ ಠಾಕ್ರೆ ಅವರು ರಾಜೀನಾಮೆ ಕೊಡ್ಲಿಕ್ಕೆ ಸಿದ್ಧ ಅನ್ನುವಂತಹ ಮಾತನ್ನ ಕೂಡ ಹೇಳಿದ್ರು. ಆದ್ರೆ ರಾಜೀನಾಮೆಯನ್ನ ಕೊಟ್ಟ ಬಳಿಕವೂ ಕೂಡ ಮೈತ್ರಿ ಸರ್ಕಾರವನ್ನು ಉಳಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಏಕನಾಥ್ ಶಿಂದೆ ಅವ್ರಿಗೂ ಕೂಡ ಸಿಎಂ ಆಗುವಂತ ಆಫರ್ ಅನ್ನ ಕೊಡ್ಲಾಗಿತ್ತು. ಎಲ್ಲಾ ಶಾಸಕರನ್ನ ವಾಪಸ್ ಕರೆ ತಂದಂತ ಸಂದರ್ಭದಲ್ಲಿ ನೀವೇ ಸಿಎಂ ಆಗಿ ಮುಂದುವರಿಬಹುದು ಅನ್ನುವಂತ ಆಫರ್ ಅನ್ನ ಎನ್ಸಿಪಿ ನಾಯಕರು ಏಕನಾಥ್ ಶಿಂದೆ ಅವರ ಮುಂದೆ ಇಟ್ಟಿದ್ರು. ಆದ್ರೆ ಏಕನಾಥ್ ಶಿಂದೆ ಅವರು ಮಾತ್ರ ಸಿಎಂ ಆಗ್ಲಿಕ್ಕೂ ಕೂಡ ಒಪ್ಕೊಂಡಿಲ್ಲ. ಯಾವುದೇ ಕಾರಣಕ್ಕೂ ಕೂಡ ಮೈತ್ರಿ ಸರ್ಕಾರ ಮುಂದುವರಿಬಾರದು, ನಮ್ಮ ಬೆಂಬಲ ಏನಿದ್ರು ಕೂಡ ಬಿಜೆಪಿಗೆ ಅನ್ನುವಂತಹ ನಿರ್ಧಾರವನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ. ಹೀಗಾಗಿ ಮೈತ್ರಿ ಸರ್ಕಾರ ಬಹುತೇಕ ಉರುಳುವಂತ ಸಾಧ್ಯತೆ ಇರುವಂತಹ ಹಿನ್ನೆಲೆಯಲ್ಲಿ ಅವರಿಗೆ ಅಧಿಕೃತವಾದಂತಹ ಸಿಎಂ ನಿವಾಸವನ್ನ ತೊರೆದಿದ್ದಾರೆ. ಹೀಗಾಗಿ ಬಹುತೇಕ ನಾಳೆ ಅವರು ರಾಜೀನಾಮೆ ನೀಡುವಂತ ಸಾಧ್ಯತೆಗಳು ಕೂಡ ಇದಾವೆ. ಈಗಾಗಲೇ ಒಂದ್ ಕಡೆ ಬಂಡಾಯ ಶಾಸಕರ ಸಂಖ್ಯೆ ಕೂಡ ಏರಿಕೆ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಅವರೆಲ್ಲರೂ ಕೂಡ ಸ್ಪಷ್ಟವಾಗಿ ಬಿಜೆಪಿಗೆ ಬೆಂಬಲ ಅಂತ ಹೇಳಿದ್ದಾರೆ. ಯಾಕಂದ್ರೆ ಹಿಂದುತ್ವದ ವಿಚಾರಗಳಲ್ಲಿ ನಾವು ರಾಜಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಹೀಗಾಗಿ ಹಿಂದುತ್ವದ ಪರವಾಗಿರುವಂತ ಬಿಜೆಪಿಗೆ ನಮ್ಮ ಬೆಂಬಲ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ. ಮತ್ತೆ ಶಿವಸೇನೆಯ 2/3 ಭಾಗದಷ್ಟು ಶಾಸಕರು ಈಗ ಬಿಜೆಪಿಗೆ ಬೆಂಬಲವನ್ನ ಕೊಡ್ತಾ ಇರುವಂತ ಹಿನ್ನೆಲೆಯಲ್ಲಿ ಬಹುತೇಕ ಈಗಿರುವಂತ ಮೈತ್ರಿ ಸರ್ಕಾರ ಉಳುವಂತ ಸಾಧ್ಯತೆಗಳಿದಾವೆ. ಈ ಹಿನ್ನೆಲೆಯಲ್ಲಿ ಅದಕ್ಕಿಂತ ಮುಂಚೆ ಅಂದ್ರೆ ಸಿಎಂ ರಾಜೀನಾಮೆ ಕೊಡೋಕ್ಕಿಂತ ಮುಂಚೆ ಈಗ ಅವರು ಅಧಿಕೃತವಾದಂತಹ ಸರ್ಕಾರಿ ನಿವಾಸವನ್ನ ತೊರೆದಿರುವಂತದ್ದು ರಾಜೀನಾಮೆಯ ಮುನ್ಸೂಚನೆ ಅಂತ ಹೇಳಲಾಗ್ತಾ ಇರುವಂತದ್ದು. ನಾಳೆ ಉದ್ಧವ್ ಠಾಕ್ರೆ ಅವರು ರಾಜೀನಾಮೆ ಕೊಡುವಂತ ಎಲ್ಲಾ ಸಾಧ್ಯತೆಗಳು ದಟ್ಟವಾಗಿದ್ದಾವೆ. ಮಹೇಶ್, ಓಕೆ, ಹಾಗೆ ಸಂಪರ್ಕದಲ್ಲಿ ಶಬರಿ. ಈಗ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಇದಕ್ಕೆ ಸಂಬಂಧಪಟ್ಟಂತೆ ಏನು ಅಂತ ನೋಡೋಣ. ಏಕನಾಥ್ ಶಿಂದೆಗೆ ಸಿಎಂ ಸ್ಥಾನದ ಆಫರ್ ಕೊಟ್ಟರು ಕೂಡ ಅದನ್ನು ನಿರಾಕರಿಸಿದ್ದಾರೆ. ಸಿಎಂ ಸ್ಥಾನ ಕೊಡ್ತೀವಿ ಅಂದರೂ ಕೂಡ ಅದು ಬೇಡ ನನಗೆ ಅನ್ನೋ ಥರದ ಮಾತನ್ನು ಈಗ ಶಿಂದೆ ಹೇಳಿದ್ದಾರೆ ಅನ್ನುವಂಥದ್ದು. ಶಿವಸೇನೆ ಮೈತ್ರಿಕೂಟದಿಂದ ಹೊರಗಡೆ ಬರಬೇಕು ಅನ್ನುವಂಥ ಒತ್ತಾಯವನ್ನು ಅವರು ಮಾಡ್ತಿದ್ದಾರೆ. ಮಹಾರಾಷ್ಟ್ರ ಒಳಿತಿಗಾಗಿ ಮೈತ್ರಿ ಸರ್ಕಾರವನ್ನು, ಮೈತ್ರಿಕೂಟವನ್ನು ಬಿಡಬೇಕು. ಏಕನಾಥ್ ಶಿಂದೆಗೆ ಸಿಎಂ ಸ್ಥಾನದ ಆಫರನ್ನು ಮೈತ್ರಿಕೂಟ ಕೊಟ್ಟಿತ್ತು, ಆದರೆ ಅದನ್ನು ಏಕನಾಥ್ ಶಿಂದೆ ನಿರಾಕರಿಸಿದ್ದಾರೆ. ಸಿಎಂ ಸ್ಥಾನ ಬೇಡ ಅನ್ನೋ ಥರದ ನಿರಾಕರಣೆ ಅವರು ಮಾಡಿರುವಂಥದ್ದು. ಶಿವಸೇನೆ ಮೈತ್ರಿಕೂಟದಿಂದ ಹೊರಗಡೆ ಬರಬೇಕು ಅನ್ನುವಂಥದ್ದೇ ಅವರ ಒತ್ತಾಯ ಆಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬೀರ್. ಶಬೀರ್, ಈಗ ಸಿಎಂ ಆಫರ್ ಕೊಟ್ಟರು ಕೂಡ ನಮಗೆ ಬೇಡ, ಮೈತ್ರಿಕೂಟದಿಂದ ಹೊರಗಡೆ ಬರಬೇಕು ಅನ್ನೋ ಥರದ ಒತ್ತಾಯವನ್ನು ಈಗ ಶಿಂದೆ ಅವರು ಮಾಡ್ತಾ ಇರುವಂಥದ್ದು. ಅಂದರೆ ಏನು ಅಂತ ಮುಖ್ಯವಾಗಿ ಮೈತ್ರಿಕೂಟದ ಸರ್ಕಾರ ಬೀಳಬೇಕು, ಏನು ಅವರ ಅಜೆಂಡಾ ಏನು ಅಂತ ಈಗ ಈಗ ಬಿಜೆಪಿ ಜೊತೆಗೆ ಹೋದರೂ ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಥರದ ಪ್ರಶ್ನೆ ಕೂಡ ಇರುತ್ತೆ. ಮಾದೇಶ್, ನಾನು ಆಗ್ಲೇ ಹೇಳ್ತಾ ಇದ್ದೆ, ಬಂಡಾಯ ಶಾಸಕರ ಒಂದೇ ಒಂದು ನಿರ್ಧಾರ ಆಗಿರುವಂತದ್ದು ಯಾವುದೇ ಕಾರಣಕ್ಕೂ ಕೂಡ ಮೈತ್ರಿ ಸರ್ಕಾರ ಮುಂದುವರಿಬಾರ್ದು, ಮೈತ್ರಿ ಸರ್ಕಾರ ಪತನ ಆಗ್ಬೇಕು. ಬಿಜೆಪಿ ಜೊತೆಗೆ ಮೈತ್ರಿ ಮಾಡ್ಕೊಂಡು ಸರ್ಕಾರ ರಚನೆ ಮಾಡೋದಾದ್ರೆ ನಾವು ವಾಪಸ್ಸು ಶಿವಸೇನೆಯನ್ನ ಸೇರ್ಪಡೆ ಆಗ್ಲಿಕ್ಕೆ ಸಿದ್ಧ ಅನ್ನುವಂತ ಮಾತನ್ನ ಏಕನಾಥ್ ಶಿಂದೆ ಅವರು ಹೇಳಿರುವಂತದ್ದು. ಇವತ್ತು ಸಂಜೆ ನಡೆದಂತ ಸಭೆಯಲ್ಲಿ ಏನು ಉದ್ಧವ್ ಠಾಕ್ರೆ ಅವರು ರಾಜೀನಾಮೆ ಕೊಡ್ಲಿಕ್ಕೆ ಸಿದ್ಧ ಅನ್ನುವಂತ ಮಾತುಗಳನ್ನ ಹೇಳಿದ್ರು. ಅವರು ರಾಜೀನಾಮೆ ಕೊಡ್ತೀವಿ ಅಂತ ಹೇಳಿದ ತಕ್ಷಣ ಎನ್ಸಿಪಿಯ ನಾಯಕರು ಮೈತ್ರಿ ಸರ್ಕಾರವನ್ನ ಉಳಿಸ್ಕೊಳ್ಳುವಂತ ನಿಟ್ಟಿನಲ್ಲಿ ಏಕನಾಥ್ ಶಿಂದೆ ಅವರನ್ನ ಸಿಎಂ ಮಾಡ್ತೀವಿ ಅನ್ನುವಂತಹ ಆಫರ್ ಅನ್ನ ಅವ್ರ ಮುಂದೆ ಇಟ್ಟಿದ್ರು. ದೂರವಾಣಿ ಕರೆ ಮಾಡೋ ಮೂಲಕ ಅವರಿಗೆ ಈ ಒಂದು ಆಫರ್ ಅನ್ನು ಕೂಡ ತಿಳಿಸಿದ್ರು. ಎಲ್ಲಾ ಶಾಸಕರನ್ನ ವಾಪಸ್ ಕರೆ ತಂದಂತಹ ಸಂದರ್ಭದಲ್ಲಿ ಮೈತ್ರಿ ಸರ್ಕಾರದ ಮುಖ್ಯಮಂತ್ರಿಯಾಗಿ ನೀವು ಮುಂದುವರಿಬಹುದು ಅನ್ನುವಂತಹ ಸಲಹೆಯನ್ನ ಕೊಟ್ಟರು. ಆದ್ರೆ ಅದಕ್ಕೆ ಏಕನಾಥ್ ಶಿಂದೆ ಅವರು ಒಪ್ಕೊಂಡಿಲ್ಲ. ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇರುವಂತದ್ದು, ನಮಗೆ ಮೈತ್ರಿ ಸರ್ಕಾರದಲ್ಲಿ ವಿಶ್ವಾಸ ಇಲ್ಲ, ಆ ಸರ್ಕಾರ ನಮ್ಗೆ ಬೇಡವೇ ಬೇಡ, ನಾವು ಬಿಜೆಪಿ ಜೊತೆಗೆ ಸರ್ಕಾರ ಮಾಡೋದಾದ್ರೆ ಮಾತ್ರ ಮರಳುತ್ತೀವಿ, ಅದನ್ನು ಹೊರತುಪಡಿಸಿದ್ರೆ ನಮ್ಮ ಮುಂದೆ ಯಾವುದೇ ರೀತಿಯಾದಂತಹ ಆಯ್ಕೆಗಳಿಲ್ಲ, ನಾನು ಮುಖ್ಯಮಂತ್ರಿ ಆಗುವಂತ ಉದ್ದೇಶವೂ ಕೂಡ ನನಗಿಲ್ಲ. ಆದ್ರೆ ಬಹಳ ಸ್ಪಷ್ಟವಾಗಿ ಅವರು ಹೇಳ್ತಾ ಇರುವಂತದ್ದು, ಮೈತ್ರಿ ಸರ್ಕಾರದಲ್ಲಿ ಹಿಂದುತ್ವವನ್ನ ನಾವು ಕಾಪಾಡಿಕೊಳ್ಳಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಬಹಳ ಮುಖ್ಯವಾಗಿ ಬಾಳಾ ಠಾಕ್ರೆ ಅವರ ಏನು ಕೆಲವೊಂದಿಷ್ಟು ನಿಯಮಗಳಿದ್ವು ಅಥವಾ ಅವರ ತತ್ವಗಳಿದ್ವು, ಮೂಲ ನಿರ್ಧಾರಗಳಿದ್ವು, ಅವುಗಳ ಜೊತೆಗೆ ಕಾಂಪ್ರಮೈಸ್ ಆಗ್ಲಿಕ್ಕೆ ನಾವು ಸಾಧ್ಯ ಇಲ್ಲ. ಹೀಗಾಗಿ ಮೈತ್ರಿ ಸರ್ಕಾರ ಈ ನಡುವೆ ಕಾಂಗ್ರೆಸ್ ಮತ್ತೆ ಎನ್ಸಿಪಿಯ ಜೊತೆಗೆ ಸೇರ್ಕೊಂಡು ಹಿಂದುತ್ವದ ವಿಚಾರಗಳಲ್ಲಿ ಸಾಕಷ್ಟು ರಾಜಿ ಮಾಡಿಕೊಂಡಿದೆ. ಇದಕ್ಕೆ ನಾವು ಬದ್ಧವಾಗಿಲ್ಲ. ಹೀಗಾಗಿ ಮೈತ್ರಿ ಸರ್ಕಾರದ ಜೊತೆಗೆ ಮುಂದುವರಿಯೋದಾದ್ರೆ, ಅದರ ಭಾಗವಾಗಿ ನಾವು ಮುಂದುವರಿಯೋದಾದ್ರೆ, ನಾವು ಯಾವುದೇ ಕಾರಣಕ್ಕೂ ಕೂಡ ನಮ್ಮ ವಿಶ್ವಾಸ ಮೈತ್ರಿ ಸರ್ಕಾರಕ್ಕೆ ಇರೋದಿಲ್ಲ, ನಾವು ಸಿಎಂ ಆಗ್ಲಿಕ್ಕೂ ಕೂಡ ಮೈತ್ರಿ ಸರ್ಕಾರದ ಭಾಗವಾಗಿ ನಾನು ತಯಾರಿಲ್ಲ. ಬಿಜೆಪಿಯ ಜೊತೆಗೆ ಮಾತುಕತೆ ಮಾಡೋದಾದ್ರೆ ಅಥವಾ ಬಿಜೆಪಿಯ ಜೊತೆಗೆ ಸೇರಿ ಸರ್ಕಾರ ಮಾಡೋದಾದ್ರೆ ಮಾತ್ರ ಮುಂದಿನ ಹಂತದಲ್ಲಿ ಮಾತುಕತೆ ಮಾಡೋಣ, ಅದನ್ನು ಹೊರತುಪಡಿಸಿದ್ರೆ ನಮ್ಮ ಬೆಂಬಲ ಏನಿದ್ರು ಬಿಜೆಪಿ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ. ಆದ್ರೆ ಉದ್ಧವ್ ಠಾಕ್ರೆ ಅವರು ಮಾತ್ರ ನಾನು ರಾಜೀನಾಮೆ ಕೊಡ್ತೀನಿ ಅನ್ನುವಂತ ಮಾತನ್ನ ಸ್ಪಷ್ಟವಾಗಿ ಹೇಳಿರುವಂತದ್ದು. ಹೀಗಾಗಿ ಮೈತ್ರಿ ಸರ್ಕಾರ ಬಹುತೇಕ ಪತನ ಆಗುವಂತ ಸಾಧ್ಯತೆಗಳಿದಾವೆ. ಬಹುತೇಕ ನಾಳೆ ಉದ್ಧವ್ ಠಾಕ್ರೆ ಅವರು ಅಧಿಕೃತವಾಗಿ ರಾಜೀನಾಮೆಯನ್ನು ಕೊಡುವಂತ ಸಾಧ್ಯತೆಗಳಿದಾವೆ. ಅದಕ್ಕೆ ಪೂರಕ ಅನ್ನುವಂತ ಇವತ್ತು ಅವರು ಸರ್ಕಾರಿ ನಿವಾಸವನ್ನ ಕೂಡ ತೊರೆದಿರುವಂತದ್ದು ಅದರ ಮುನ್ಸೂಚನೆಯ ಭಾಗ ಅಂತ ಈಗ ಹೇಳಿಕೆಗಳು ಕೂಡ ಬರ್ತಾ ಇರುವಂತದ್ದು. ಈಗಾಗಲೇ ಬಿಜೆಪಿ ನಾಯಕರು ಕೂಡ ಏಕನಾಥ್ ಶಿಂದೆ ಜೊತೆಗೆ ಸಂಪರ್ಕದಲ್ಲಿ ಇರುವಂತ ಹಿನ್ನೆಲೆಯಲ್ಲಿ ಅವರು ನಾಳೆ ಈ ಶಾಸಕರ ಬೆಂಬಲದೊಂದಿಗೆ ಸರ್ಕಾರ ರಚನೆಗೆ ರಾಜ್ಯಪಾಲರಿಗೆ ಮನವಿ ಮಾಡುವಂತ ಸಾಧ್ಯತೆಗಳನ್ನ ಕೂಡ ನಾವು ನಿರೀಕ್ಷೆ ಮಾಡಬಹುದು. ಮಹೇಶ್, ಓಕೆ, ಧನ್ಯವಾದ.